ಮುಗಿತಲೇ ಬಂದಿದೆ ನಿಮ್ಮ ಕಷ್ಟಗಳನ್ನು ಕಳೆಯುವಂತಹ ಒಂದು ಶುಭ ದಿನ. ನಾಳೆ ಈ ಒಂದು ಚಿಕ್ಕ ಅನುಷ್ಠಾನ ಮಾಡೋದ್ರಿಂದ ನಿಮ್ಮ ಜೀವನವೇ ಬದಲಾಗುತ್ತೆ ಅಂತಲೇ ಹೇಳ್ತೀನಿ. ಹಾಯ್ ನಮಸ್ಕಾರ, ನಾನು ಪೂರ್ಣಿಮಾ. ನಾಳೆ ಗುರುಪುಷ್ಯಾಮೃತ ಯೋಗ ಇದೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರೀದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರಾಯರ ಅನುಗ್ರಹ ಪಡಿಬೇಕು ಅಂತ ಇದ್ರೆ ಅಥವಾ ಗುರುಗಳ ಅನುಗ್ರಹವನ್ನು ನೀವು ಪಡಿಬೇಕು ಅಂತ ಇದ್ರೆ ನಾಳೆ ಅತ್ಯಂತ ಶುಭ ದಿನ ಅಂತಲೇ ಹೇಳ್ಬೋದು. ಕೆಲವರು ವ್ರತ ಮಾಡೋಕ್ಕೆ ಯಾವ ಒಂದು ಶುಭ ದಿನ ಇದೆ ಅಂತ ಹುಡುಕ್ತಾ ಇರ್ತಾರೆ, ನಾಳೆ ಅತ್ಯಂತ ಶುಭ ದಿನ, ನಾಳೆಯಿಂದ ನೀವು ವ್ರತವನ್ನು ಶುರು ಮಾಡ್ಬೋದು. ಹಾಗಾಗಿ ಯಾರು ವ್ರತ ಮಾಡಬೇಕು ಅನ್ನೋರು ಈ ಒಂದು ಶುಭ ದಿನದಿಂದ ನೀವು ಪ್ರಾರಂಭ ಮಾಡ್ಬೋದು. ನಾಳೆ ಅತ್ಯಂತ ಶುಭ ದಿನ ಅಂತ ಹೇಳ್ಬೋದು. ಯಾವುದಾದ್ರು ವ್ಯಾಪಾರ ಶುರು ಮಾಡೋಕ್ಕಾಗಿರ್ಬೋದು, ಅಥವಾ ವಸ್ತು ಖರೀದಿ ಮಾಡೋದಾಗಿರ್ಬೋದು, ಅಥವಾ ಚಿನ್ನ ಖರೀದಿ ಮಾಡೋಕ್ಕೂ ತುಂಬಾ ಶುಭ ದಿನ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲೇ ಮಾಡುವಂತಹ ಒಂದು ಪೂಜೆಗೆ ನಿಮಗೆ ವಿಶೇಷವಾಗಿ ಫಲ ಖಂಡಿತವಾಗ್ಲೂ ಸಿಗುತ್ತೆ, ಯಾಕೆಂದರೆ ಅಷ್ಟು ಶ್ರೇಷ್ಠವಾದ ದಿನ ನಾಳೆ. ಗುರುಗಳ ಅನುಗ್ರಹ ಸಿಗಬೇಕು ಅಂದರೆ ಒಂದು ಚಿಕ್ಕ ಅನುಷ್ಠಾನ ಮಾಡಿ ನಿಜವಾಗ್ಲೂ ನಿಮ್ಮ ಜೀವನವೇ ಬದಲಾಗುತ್ತೆ ಅಂತಲೇ ಹೇಳ್ತೀನಿ. ಈ ಒಂದು ಶುಭ ದಿನಕ್ಕೋಸ್ಕರ ಬಹಳಷ್ಟು ಜನ ಕಾಯ್ತಾ ಇರ್ತಾರೆ, ಯಾಕೆಂದರೆ ಗುರುಗಳ ಅನುಗ್ರಹವನ್ನು ಪಡಿಬೇಕು ಅಂತ. ತುಂಬಾ ಶುಭ ದಿನ ಅಂತಲೇ ಹೇಳ್ಬೋದು ಈ ಶುಭ ದಿನ. ನಾವು ಯಾವುದೇ ಒಂದು ಕೆಲಸವನ್ನು ಆರಂಭ ಮಾಡ್ಬೋದು, ಹಾಗೆಯೇ ಗುರುಗಳ ಅನುಗ್ರಹಕ್ಕೋಸ್ಕರ ನಾವು ವ್ರತಗಳನ್ನು ಶುರು ಮಾಡ್ಬೋದು, ವಿಶೇಷವಾಗಿ ಪೂಜೆಯನ್ನು ನಾವು ಕೈಗೊಳ್ಬೋದು. ಇಂಥ ಒಂದು ಶುಭ ದಿನದಲ್ಲಿ ನಾವು ಅನುಷ್ಠಾನಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಶೀಘ್ರವಾಗಿ ಅನುಗ್ರಹ ಸಿಕ್ಕುತ್ತೆ. ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು, ಯಾಕೆ ಈ ಒಂದು ಪುಷ್ಯ ನಕ್ಷತ್ರಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಡಲಾಗಿದೆ ಅಂತ. ಪುಷ್ಯ ನಕ್ಷತ್ರ ಅಂದರೆ ತುಂಬಾ ಶ್ರೇಷ್ಠ, ಅದರಲ್ಲೂ ಪ್ರಾಚೀನ ಹೆಸರು ಬಂದುಬಿಟ್ಟು ತಿಷ್ಯ ಅಂತ. ಸಂತೃಪ್ತಿ ಹಾಗೂ ಸಮೃದ್ಧಿ ಎಂಬುದು ಇದರ ಅರ್ಥ. ಹಿಂದೂ ಪಂಚಾಂಗ ಹಾಗೂ ಧರ್ಮಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರವನ್ನು ಎಲ್ಲ ನಕ್ಷತ್ರಗಳ ರಾಜ ಅಂತ ಉಲ್ಲೇಖಿಸಲಾಗಿದೆ. ಪುಷ್ಯ ನಕ್ಷತ್ರವನ್ನು ಸಮೃದ್ಧ, ಸರ್ವೋಚ್ಚ, ಫಲಪ್ರದ ಅಂತ ಪರಿಗಣಿಸಲಾಗಿದೆ. ಹಾಗಾಗಿ ಇದು ಶುಭ ಲಾಭವನ್ನು ತಂದುಕೊಡುತ್ತೆ. ಪುಷ್ಯ ಎಂದರೆ ಪೋಷಕ ಎಂದರ್ಥ. ಈ ನಕ್ಷತ್ರವು ಬದುಕಿನ ಪ್ರತಿ ಗುರಿಗಳನ್ನು ಮುಟ್ಟಲು ನೆರವಾಗುತ್ತೆ. ಇದು ಶಕ್ತಿ ಮತ್ತು ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತೆ ಅಂತಲೇ ಹೇಳ್ಬೋದು. ಪುಷ್ಯ ನಕ್ಷತ್ರದಲ್ಲಿ ಬೀಳುವಂತಹ ಮುಹೂರ್ತದಲ್ಲಿ ಯಾವುದೇ ಕಾರ್ಯಕ್ಕೆ ಕೈ ಹಾಕಿದರೂ ಸಿದ್ಧಿಯಾಗುತ್ತೆ. ಹಾಗೆಯೇ ಅಪರೂಪಕ್ಕೆ ಬೀಳುವಂತಹ ಗುರುಪುಷ್ಯಾಮೃತ ಯೋಗವನ್ನು ಬಹಳ ಶುಭಕರ ಅಂತ ಕೂಡ ಪರಿಗಣಿಸಲಾಗಿದೆ. ಈ ಯೋಗದಲ್ಲಿ ನಾವು ಮಾಡುವಂತಹ ಕೆಲಸ ಏನಿದೆ ಅದೆಲ್ಲ ಯಶಸ್ವಿಯಾಗುತ್ತೆ. ಉದ್ಯಮಿಗಳಿಗೆ ಗುರುಪುಷ್ಯಾಮೃತ ಯೋಗವು ಲಾಭವನ್ನು ಉಂಟು ಮಾಡುತ್ತೆ. ಈ ಯೋಗದಲ್ಲಿ ಮಂತ್ರಪಠನೆ, ಧ್ಯಾನ ಮತ್ತು ದಾನ ಮಾಡಿದರೆ ಒಳ್ಳೆಯ ಫಲ ಸಿಕ್ಕುತ್ತೆ. ಅದರಲ್ಲೂ ಯಾವ ವಾರಗಳು ಪುಷ್ಯ ನಕ್ಷತ್ರ ಬಂದರೆ ಒಳ್ಳೆಯದು ಅಂತ ಅಂದರೆ ಸೋಮವಾರ, ಗುರುವಾರ ಹಾಗೂ ಭಾನುವಾರ ಪುಷ್ಯ ನಕ್ಷತ್ರ ಬಂದರೆ ತುಂಬ ಒಳ್ಳೆಯದು. ಹಾಗೆಯೇ ಅದರಲ್ಲೂ ಗುರುವಾರ ಬಂದರೆ ತುಂಬ ಒಳ್ಳೆಯದು, ಗುರುಪುಷ್ಯಾಮೃತ ಯೋಗ ಅತ್ಯುತ್ತಮ ಅಂತ ಹೇಳಲಾಗುತ್ತೆ. ಬಹಳಷ್ಟು ಜನಕ್ಕೆ ಪುಷ್ಯ ನಕ್ಷತ್ರದ ಬಗ್ಗೆ ಗೊತ್ತಿರೋದಿಲ್ಲ, ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸಿಕೊಟ್ಟೆ. ಪುಷ್ಯ ನಕ್ಷತ್ರದ ದಿನ ಹೇಳಲೇಬೇಕಾದಂತಹ ಒಂದು ಮಂತ್ರ ಯಾವುದು ಅಂತ ಕೂಡ ಈಗ ನಾನು ನಿಮಗೆ ತಿಳಿಸಿಕೊಡ್ತೀನಿ. ನಾನು ಕೂಡ ಈ ಮಂತ್ರನ ತಪ್ಪದೆ ಹೇಳ್ಕೊಳ್ತೀನಿ. ಆ ಮಂತ್ರ ಯಾವುದು ಅಂದರೆ ಶ್ರೀ ರಾಘವೇಂದ್ರಾಯ ನಮಃ ಅಂತ. ಇದು ತುಂಬ ಸರಳವಾದ ಒಂದು ಮಂತ್ರ, ಹಾಗೆ ರಾಯರಿಗೆ ಅತ್ಯಂತ ಪ್ರಿಯವಾದ ಮಂತ್ರ ಅಂತ ಕೂಡ ಹೇಳ್ಬೋದು. ಇದನ್ನು ಸರ್ವಸಿದ್ಧಿ ರಾಯರ ಮಂತ್ರ ಅಂತ ಕೂಡ ಕರೀತಾರೆ. ಆದರೆ ಈ ಒಂದು ಮಂತ್ರವನ್ನು ನೀವು 108 ಬಾರಿ ಪ್ರತಿನಿತ್ಯನೂ ಹೇಳ್ಕೋಬೋದು, ಇಲ್ಲಾಂದರೆ ಪುಷ್ಯ ನಕ್ಷತ್ರದ ದಿನ ತಪ್ಪದೆ ನೀವು 108 ಸಲ ಈ ಒಂದು ಮಂತ್ರವನ್ನು ಹೇಳ್ಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಈ ಒಂದು ಸರ್ವಸಿದ್ಧಿ ಮಂತ್ರವನ್ನು ಸಾಕಷ್ಟು ಜನ ಪ್ರತಿನಿತ್ಯವೂ ಹೇಳ್ಕೊಳ್ತಾರೆ. ಅದನ್ನು ಹೇಳ್ಕೊಳ್ಳೋದ್ರಿಂದ ಅವರ ಜೀವನ ಬದಲಾಗಿದೆ ಅಂತಲೇ ಹೇಳ್ತೀನಿ. ನಾಳೆ ತುಂಬ ಶುಭ ದಿನ, ನಾಳೆ ಗುರುಪುಷ್ಯಾಮೃತ ಯೋಗ ಇದೆ. ನೀವು ಗುರುಗಳ ಅನುಗ್ರಹ ಪಡಿಬೇಕು ಅಂದರೆ ನಾಳೆ ರಾಯರನ್ನು ನೀವು ವಿಶೇಷವಾಗಿ ಪೂಜೆ ಮಾಡಿ, ಅಂದರೆ ಪ್ರತಿನಿತ್ಯವೂ ಪೂಜೆ ಮಾಡ್ತಾ ಇರ್ತೀರಾ ಇಲ್ಲ ಅಂತಲ್ಲ, ರಾಯರಿಗೆ ನಾಳೆ ವಿಶೇಷವಾಗಿ ಪೂಜೆ ಮಾಡಿ, ಹಾಗೆ ತುಪ್ಪದ ದೀಪ ಹಚ್ಚಿ ತುಪ್ಪದ ದೀಪದ ಆರತಿಯನ್ನು ತಪ್ಪದೆ ಮಾಡಿ ನೈವೇದ್ಯವನ್ನು ಅರ್ಪಿಸ್ಬೇಕು. ಹಾಗೆಯೇ ಭಕ್ತಿಯಿಂದ ರಾಯರ ಮಂತ್ರಗಳನ್ನು ಹೇಳ್ಕೊಳ್ಳಿ. ಅದರಲ್ಲೂ ಈ ಒಂದು ಸರ್ವಸಿದ್ಧಿ ಮಂತ್ರವನ್ನು ನೀವು ಹೇಳಿಕೊಂಡ್ರೆ ಖಂಡಿತ ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ. ಹಾಗೆಯೇ ನಾಳೆ ಅತ್ಯಂತ ಶುಭ ದಿನ ಅಲ್ವಾ, ಗುರುಪುಷ್ಯಾಮೃತ ಯೋಗ ಇದೆ. ಮನೆಯಲ್ಲಿ ಪೂಜೆ ಮಾಡಿ ನಂತರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಬನ್ನಿ. ಬೃಂದಾವನದ ದರ್ಶನದಿಂದಲೇ ಸಾಕಷ್ಟು ದುರಿತಗಳು ನಿವಾರಣೆ ಆಗುತ್ತೆ. ಹಾಗಾಗಿ ಮನೆಯಲ್ಲಿ ಪೂಜೆ ಮಾಡಿ ನಂತರ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ನಾಳೆ ತುಂಬ ಒಳ್ಳೆಯ ದಿನ ಇದೆ.
ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಹಾಗೆಯೇ ನಾಳೆ ಒಂದು ಮಾಡುವಂತಹ ಒಂದು ಪೂಜೆಗೆ ಶೀಘ್ರವಾಗಿ ಫಲ ಖಂಡಿತವಾಗ್ಲೂ ಸಿಕ್ಕುತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ಗುರುಪುಷ್ಯಾಮೃತ ಯೋಗದ ಬಗ್ಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.